ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐಲ್ ಪಿಂದು ನಾವು ಇಂಗ್ಸ್ಕೇಪ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ ಸೊ ಅದನ್ನು ಮುಂದುವರಿಸ್ತಾ ಇವತ್ತಿನ ಟಾಪಿಕ್ ಏನಂತ ನೋಡೋಣ ಸೊ ಇವತ್ತಿನ ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಪಿ ಎನ್ ಜಿ ಇಮೇಜಸ್ ಇಂಪೋರ್ಟ್ ಅಂಡ್ ಎಡಿಟ್ ಪಿಡಿಎಫ್ ಫೈಲ್ಸ್ ಇವತ್ತಿನ ಟಾಪಿಕ್ಸ್ ಏನು ಎರಡೂ ಕೂಡ ನಾವು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು ಸೊ ಇದೆಲ್ಲ ನೀವು ಡಿಸೈನ್ ಆಗಿದೆ ಬಿಕಾಸ್ ನಾವು ಲಾಸ್ಟ್ ಎಲ್ಲ ಇಷ್ಟು ಒಂದು ಏಳೆಂಟು ವೀಡಿಯೋಸ್ ಮಾಡಿರೋದು ಎಲ್ಲವೂ ಕೂಡ ಇಂಕ್ಸ್ಕೇಪ್ ಟೂಲಲ್ಲಿ ನಾವು ಯಾವ್ಯಾವ ಥರ ಎಲ್ಲ ಡಿಸೈನ್ ಮಾಡ್ಬೋದು ಆಬ್ಜೆಕ್ಟ್ಸ್ ಆಗಿರ್ಬೋದು ಶೇಪ್ಸ್ ಹೇಳ್ಕೊಟ್ಟಿದ್ದೀವಿ ಅದೇ ಥರ ನೋಟ್ಸ್ ಹೇಗೆ ಮಾಡೋದು ಅದರದ್ದೆಲ್ಲ ಆಮೇಲೆ ಫಿಲ್ಟರ್ಸ್ ತುಂಬ ಆಪ್ಷನ್ಸ್ ಹೇಳ್ಕೊಟ್ಟಿದ್ದೀವಿ ಹೇಗೆಲ್ಲ ಡಿಸೈನ್ ಮಾಡ್ಕೋಬೋದು ಅಂತ ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ ಏನಂದರೆ ಅದನ್ನು ಹೇಗೆ ಸೇವ್ ಮಾಡೋದು ಸೊ ಅದನ್ನು ಯಾವ್ಯಾವ ಫಾರ್ಮ್ಯಾಟಲ್ಲೆಲ್ಲ ಸೇವ್ ಮಾಡ್ಕೋಬೋದು ಅದೇ ಥರ ಈ ನಾನು ನನ್ನ ಬರ್ತಾ ಇದ್ದೆ ಪೋಸ್ಟರ್ಸ್ ಡಿಸೈನ್ ಮಾಡ್ಕೋಬೋದು ಬರ್ಡೇ ಕಾರ್ಡ್ಸ್ಗಳನ್ನ ಡಿಸೈನ್ಸ್ ಮಾಡ್ಕೋಬೋದು ಅದೇ ಥರ ನೀವು ಕಂಪ್ಯೂಟರ್ ಡೆಸ್ಕ್ಟಾಪ್ ಅಂತಂದರೆ ವೆಬ್ ಪೇಜ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಬ್ಯಾಗ್ರೌಂಡನ್ನ ನೀವು ಸೆಟ್ ಮಾಡ್ಕೋಬೋದು ಅಂತೆಲ್ಲ ನಾನು ಹೇಳಿದ್ದೆ ಡಿಸೈನ್ ಮಾಡ್ಕೋಬೋದು ಅಂತ ಸೊ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಅನ್ನೋ ಒಂದು ಆಪ್ಷನ್ನಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಹೇಗೆ ಅನ್ನೋದನ್ನ ಇವತ್ ಕ ಹೇಳ್ಕೊಡ್ತೀನಿ ಸೊ ನೀವು ಓಪನ್ ಮಾಡಿದ ತಕ್ಷಣ ಇಂಗ್ಸ್ಕೇಪ್ ಟೂಲ್ನ ನಿಮಗೆ ಇಷ್ಟು ದಿನ ಈ ಪೇಜ್ ಕಾಣಿಸ್ತಾ ಇರ್ತಿತ್ತಲ್ವ ಸೊ ನಾನು ಮುಂಚೆ ಹೇಳಿದೆ ಇದ್ರೊಳಗಡೆ ನೀವು ಏನು ಡಿಸೈನ್ ಮಾಡ್ಕೊಡ್ತೀರ ಮಾಡಿಕೊಂಡು ಆಮೇಲೆ ನೀವು ಪ್ರಿಂಟ್ ಕೊಟ್ಕೋಬೋದು ಅಂತ ಸೊ ಈಚೆ ಕಡೆಯೂ ನೀವು ಮಾಡ್ಕೋಬೋದು ಅದಾದಮೇಲೆ ಈ ಪೇಜ್ ಒಳಗಡೆ ತೊಗೊಂಬಂದು ಆಮೇಲೆ ನೀವು ಅದನ್ನು ಪ್ರಿಂಟ್ಗೆ ಕೊಡ್ಬೋದು ಅಂತ ಮುಂಚೆ ಎಲ್ಲ ಹೇಳ್ತಾ ಇದ್ದೆ ಸೊ ನಾವು ಎ ಫೋರ್ ಸೈಜ್ ಶೀಟ್ ಅಂತ ಹೇಳ್ತೀವಿ ನಿಮಗೆ ಗೊತ್ತೇ ಇದೆ ಎ ಫೋರ್ ಸೈಜ್ ಶೀಟ್ನ ನಾವು ಏನೇನಕ್ಕೆ ಬಳಸ್ತೀವಿ ನೀವು ಪ್ರಿಂಟ್ಔಟ್ ತೆಗೆಸ್ಕೊತೀರ ಜರಾಕ್ಸ್ ಎಲ್ಲ ಅಲ್ವಾ ಸೊ ಈ ಎ ಫೋರ್ ಸೈಜ್ ಈ ಆಪ್ಷನ್ ಏನಕ್ಕೆ ಯೂಸ್ ಮಾಡ್ಕೋಬೋದು ಅಂದರೆ ಈ ಬರ್ಡೇ ಕಾರ್ಡ್ಸ್ ಗ್ರೀಟಿಂಗ್ ಕಾರ್ಡ್ಸ್ಗೆಲ್ಲ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಸೊ ಇದು ನೀವು ಡಿಫಾಲ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಇದೇ ಬಂದಿರುತ್ತೆ ಆದರೆ ಈಗ ನೀವು ಸೇ ಫಾರ್ ಎಕ್ಸಾಂಪಲ್ ಏನೋ ವೆಬ್ ಪೇಜ್ ಡಿಸೈನ್ ಮಾಡ್ತಿದ್ದೀರಾ ಅಥವಾ ಏನೋ ಒಂದು ಕಂಪ್ಯೂಟರ್ ಡೆಸ್ಕ್ಟಾಪ್ ಡಿಸೈನ್ ಮಾಡ್ತಾ ಇರ್ತೀರಾ ಅಂದರೆ ನೀವು ಬ್ಯಾಗ್ರೌಂಡಿಗೆ ಒಂದು ನೀವು ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ನೀವು ಬ್ಯಾಕ್ಗ್ರೌಂಡಿಗೆ ಏನಾದರೂ ಸೆಟ್ ಮಾಡ್ಕೋಬೇಕು ಅಂದರೆ ನೀವೇ ಡಿಸೈನ್ ಮಾಡ್ಕೋಬೋದು ಅದು ಮಾಡ್ತಿದ್ದೀರಾ ಅಂತಂದಾಗ ಹೇಗೆ ಮಾಡೋದು ಅಂದರೆ ಸೊ ನೀವು ಫೈಲ್ಗೆ ಹೋಗಿ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಕಾಣಿಸ್ತದಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸೆಪ್ರೇಟಾಗಿ ವಿಂಡೋ ಓಪನ್ ಆಗುತ್ತೆ ಸೊ ಇಲ್ಲಿ ಡಾಕ್ಯುಮೆಂಟ್ ಪ್ರಾಪರ್ಟೀಸಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ ಗೈಡ್ಸ್ ಗ್ರಿಡ್ಸ್ ಕಲರ್ಸ್ ಅಂತ ಇದೆಲ್ಲ ನೀವು ಯಾವುದು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅದು ಹೇಗೆ ಹೇಗೆ ಎಂಟ್ರೀಸ್ ಇದೆ ಹಾಗೆ ಇರಲಿ ಅದೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ನಾವು ಮೇನ್ ಚೇಂಜ್ ಮಾಡೋದು ಎಲ್ಲಿ ಅಂದರೆ ಪೇಜಲ್ಲಿ ಮಾತ್ರ ಸೊ ಈಗ ನಾನು ಆವಾಗಲೇ ಹೇಳ್ದಂಗೆ ಈ ಬ್ಯಾಗ್ರೌಂಡ್ ಡೆಸ್ಕ್ಟಾಪ್ ಬ್ಯಾಗ್ರೌಂಡು ಅಥವಾ ವಾಲ್ಪೇಪರ್ ಮಾಡ್ತಿದ್ದೀರಾ ಅಂದಾಗ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇಲ್ಲಿ ನೀವು ಈ ಪಿಕ್ಸೆಲ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಡಿಸ್ಪ್ಲೇ ಯೂನಿಟ್ಸಲ್ಲಿ ಸೊ ಎಮ್ ಎಮ್ ಇರುತ್ತೆ ಎ ಫೋರ್ಗೆ ಸೈಜ್ ಶೀಟ್ಸ್ಗೆಲ್ಲ ಎಮ್ ಎಮ್ ಇರುತ್ತೆ ಯೂನಿಟ್ಸು ಈಗ ನಾನು ಪಿಕ್ಸೆಲ್ ಚೇಂಜ್ ಮಾಡಿಕೊಂಡೆ ಸೊ ಇಲ್ಲಿ ನೆಕ್ಸ್ಟು ಕೆಳಗಡೆ ಬಂದು ನೋಡಿದ್ರೆ ಇಲ್ಲೆಲ್ಲ ಏನೋ ಚೇಂಜ್ ಮಾಡೋಕೆ ಹೋಗ್ಬಿಡಿ ಪೇಜ್ ಸೈಜು ಅದೆಲ್ಲ ಹಾಗೆ ಇರುತ್ತೆ ಅದಾದಮೇಲೆ ವಿಡ್ತ್ ಮತ್ತು ಹೈಟ್ನ ಚೇಂಜ್ ಮಾಡಬೇಕು ನಾವು ಅದ್ರ ಜೊತೆ ಯೂನಿಟ್ಸ್ ಕೂಡ ಇದು ಪಿಕ್ಸಲಲ್ಲೇ ಇರಬೇಕು ಎರಡು ಮ್ಯಾಚ್ ಆಗಬೇಕು ಇಲ್ಲೇನು ಕೊಟ್ಟಿರ್ತೀರಲ್ವಾ ಡಿಸ್ಪ್ಲೇ ಯೂನಿಟ್ಸಲ್ಲಿ ಇಲ್ಲೂ ಕೂಡ ಯೂನಿಟ್ಸಲ್ಲಿ ಪಿಕ್ಸಲ್ ಚೇ ಸೇಮ್ ಇರಬೇಕು ಮ್ಯಾಚ್ ಆಗಬೇಕು ಎರಡು ಸೊ ಇದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ವಿಡ್ತ್ ಮತ್ತು ಹೈಟ್ನ ನೀವು ನೆನಪಿಡ್ಕೋಬೇಕು ನಂಬರ್ಸು ಅಥವಾ ನೀವು ನೋಟ್ ಮಾಡ್ಕೊಂಬಿಡಿ ಒಂದು ಕಡೆ ಇದು ನೈನ್ಟೀನ್ ಟ್ವೆಂಟಿ ಇರಬೇಕು ಯಾವುದು ವಿಡ್ತು ಹೈಟ್ ಬಂದು ಟೆನ್ ಏಯ್ಟಿ ಇರಬೇಕು ಓಕೆನಾ ಸೊ ಅದು ಚೇಂಜ್ ಮಾಡ್ಕೊಂಡು ಬೇರೆ ಎಲ್ಲ ಏನು ಚೇಂಜ್ ಮಾಡಿಬಿಡಿ ಹಾಗೆ ಇರಲಿ ಎಂಟರ್ ಅಂತ ಕೊಡಿ ಎಂಟರ್ ಅಂತ ಕೊಟ್ಟಿದ ತಕ್ಷಣ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಳಿ ಸೊ ಕ್ಲೋ ಈಗ ನೋಡಿ ಎಂಟರ್ ಅಂತ ಕೊಟ್ಟಿದ್ದೀನಿ ಕೊಟ್ಟಿದ ತಕ್ಷಣ ಈ ಥರ ಕಾಣಿಸ್ತಾ ಇದು ಇದೊಂಥರ ಟಿ ವಿ ಡಿಸ್ಪ್ಲೇ ಥರ ಕಾಣಿಸ್ತಾ ಇದೆ ಇದು ಕಂಪ್ಯೂಟರ್ ಬ್ಯಾಕ್ ಗ್ರೌಂಡ್ ಕೂಡ ಅನಿಸ್ತಾ ಇದೆ ನಿಮಗೆ ಸೊ ಇದನ್ನು ನೀವು ಇಲ್ಲಿ ನೀವು ಬಂದು ಏನಾದರೂ ಡಿಸೈನ್ ಮಾಡ್ಕೋಬೋದು ಸೊ ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಬೇಕು ಅಂತಂದರೆ ಮತ್ತೆ ಇಲ್ಲಿ ಫೈಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಹೋಗಿ ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಚೆಕ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಸೊ ಇದನ್ನು ಚೆಕ್ ಮಾಡಿದ್ರೆ ಟಿಕ್ ಮಾಡಿದ್ರೆ ನೀವು ಬಾಕ್ಸ್ನ ನೋಡಿ ಈ ಥರ ಬ್ಯಾಗ್ರೌಂಡ್ ಕೂಡ ಬರುತ್ತೆ ಸೊ ಬ್ರಾ ಬ್ಯಾಗ್ರೌಂಡ್ ಇಟ್ಕೊಂಡು ಕೂಡ ನೀವು ಡಿಸೈನ್ ಮಾಡ್ಕೋಬೋದು ಇಲ್ಲ ಬ್ಯಾಗ್ರೌಂಡ್ ಬೇಡ ವೈಟಲ್ಲಿ ಇರಬೇಕಂದ್ರೆ ನೀವು ಆ ಥರ ಕೂಡ ಮಾಡ್ಬೋದು ಸೊ ಈಗ ನಾನು ಡಾಕ್ಯುಮೆಂಟ್ ಪ್ರಾಪರ್ಟೀಸ್ಗೆ ಹೋಗಿ ಸೊ ಇಲ್ಲಿ ನೀವು ಇನ್ನೊಂದು ಇಲ್ಲಿ ಐಕಾನಿಫೈ ದಿಸ್ ಡಾ ಡಾಕ್ ಅಂತ ಇದು ಇಲ್ಲೇ ಇರುತ್ತೆ ಪದೇ ಪದೇ ನೀವು ಹೋಗಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗುತ್ತೆ ಈ ಕಡೆ ಡಿಸೈನ್ ಮಾಡ್ತಾ ಇದ್ದೀನಿ ಸೊ ವೈಟ್ ಬ್ಯಾಗ್ರೌಂಡ್ ಮಾಡಿಕೊಂಡು ಇದ್ರ ಮೇಲೆ ವೈಟ್ ಬ್ಯಾಕ್ ಗ್ರೌಂಡ್ ಹಾಕ್ಕೊಂಡೆ ಇಲ್ಲಿ ನೀವು ಏನಾದರೂ ಡಿಸೈನ್ ಮಾಡ್ಕೋಬೋದು ಇದಕ್ಕೆ ನೀವು ಕಲರ್ಸ್ ಬೇಕಾದರೂ ಕೊಡ್ಬೋದು ಸೊ ಜಸ್ಟ್ ನಾನು ಏನೋ ರ್ಯಾಂಡಮ್ ಆಗಿ ಏನೋ ಡಿಸೈನ್ ಮಾಡ್ತಿದ್ದೀನಿ ನೀವು ನೀಟಾಗಿ ಯೋಚನೆ ಮಾಡಿ ಹೆಂಗೆ ಇರಬೇಕು ಅಂತ ಡಿಸೈನ್ನ ಯೋಚನೆ ಮಾಡಿ ಮಾಡಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೋದು ನೀವು ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಲ್ವಾ ಸೊ ಹಾಗಾಗಿ ಸುಮ್ಮನೆ ಒಂದು ಮೂರು ಶೇಪ್ಸ್ ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಒಳಗಡೆ ಟೆಕ್ಸ್ಟ್ ಕೂಡ ಎಂಟ್ರಿ ಮಾಡ್ಕೋಬೋದು ಸೊ ಈ ಥರನೇನೋ ಒಂದು ಡೆ ಬ್ಯಾಕ್ ಗ್ರೌಂಡ್ ಮಾಡಿಕೊಂಡೆ ಸೊ ಈಗ ನಾನು ಇದನ್ನು ಸೇವ್ ಮಾಡ್ಕೊತೀನಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಯಾವುದಂದರೆ ಸೇವ್ ಮಾಡೋದು ಫೈಲ್ಗೆ ಹೋಗಿ ಸೇವ್ ಅಂತ ಕೊಡಿ ಸೊ ಇಲ್ಲಿ ನೀವು ಏನಾದರೂ ಐ ಎಲ್ ಪಿ ಅಂತ ಕೊಡ್ತೀನಿ ನಾನು ಡಾಟ್ ಎಸ್ ಪಿ ಜಿ ಫಾರ್ಮ್ಯಾಟಲ್ಲಿರುತ್ತೆ ಇದು ಸೊ ಈಗ ನಾನು ಅದನ್ನು ಡೆಸ್ಕ್ ಸೇವ್ ಮಾಡ್ತೀನಿ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟೆ ಸೊ ಈಗ ಅದು ಸೇವ್ ಆಗಿರುತ್ತೆ ಬಿಕಾಸ್ ನೀವು ಏನೇ ಡಿಸೈನ್ ಮಾಡ್ತಿದ್ರು ಮುಂಚೆ ಸೇವ್ ಮಾಡ್ಕೊಂಬಿಡಿ ಸೇವ್ ಮಾಡಿಕೊಂಡು ಮತ್ತೆ ನೀವು ಅಲ್ಲೇ ಓಪನ್ ಎಲ್ಲಿಗೆ ಸೇವ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಮತ್ತೆ ಅದು ಹೋಗಿ ಓಪನ್ ಮಾಡಿಕೊಂಡು ಬೇರೆ ಡಿಸೈನ್ಸ್ ಮತ್ತೆ ಎಡಿಟ್ ಮಾಡ್ಕೊತರ ಮಾಡ್ಕೊಳ್ಳಿ ಸೊ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಸೇವ್ ಆದಮೇಲೆ ಈಗ ಇದು ನಾನು ಅವಾಗ ಹೇಳ್ದಂಗೆ ಇದು ನೀವು ವಾಲ್ ಪೇಪರ್ ಮಾಡ್ಕೋಬೇಕಾರಲ್ಲ ಈ ಥರ ಒಂದು ಬ್ಯಾಗ್ ಸೆಟ್ ಬ್ಯಾಗ್ರೌಂಡ್ ಗ್ರೌಂಡ್ ಪೇಜ್ನ ಸೆಟ್ ಮಾಡ್ಕೋಬೇಕು ಡಾಕ್ಯುಮೆಂಟ್ ಪ್ರಾಪರ್ಟೀಸಲ್ಲಿ ಇನ್ನೊಂದು ಏನಂದರೆ ಎ ಫೋರ್ ಆಯ್ತು ಜೊತೆಗೆ ನೀವು ಬ್ಯಾಕ್ ಗ್ರೌಂಡ್ ಕಂಪ್ಯೂಟರ್ ಬ್ಯಾಕ್ ಏನು ಡೆಸ್ಕ್ಟಾಪ್ ಬ್ಯಾಕ್ ಗ್ರೌಂಡ್ ಗೆ ಏನಾದ್ರು ಡಿಸೈನ್ ಮಾಡೋದಿದ್ರೆ ಅದು ಹೇಗೆ ಅಂತ ಹೇಳ್ಕೊಟ್ಟೆ ಸೊ ನೆಕ್ಸ್ಟ್ ಯಾವ್ದು ಮಾಡ್ಬೋದು ಅಂದ್ರೆ ಹೇಳ್ತಂಗೆ ಪೋಸ್ಟರ್ಸ್ ಈ ಪಾಂಪ್ಲೆಟ್ ಎಲ್ಲ ಡಿಸೈನ್ ಮಾಡ್ತಾರೆ ನೋಡಿರ್ತೀರ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಅವ್ರದ್ದು ಏನಾದರೂ ಅಡ್ಮಿಷನ್ಸ್ ಓಪನ್ ಇದ್ದಾಗ ಪೋಸ್ಟರ್ಸ್ ಡಿಸೈನ್ ಮಾಡ್ತಾರೆ ಅದೇ ಥರ ಕೆಲವೊಂದು ಮಾರ್ಕೆಟಿಂಗ್ ಇಂಡಸ್ಟ್ರೀಸ್ ಅವರೆಲ್ಲ ಪಾಂಪ್ಲೆಟ್ನ ಏನಾದ್ರು ಆಫರ್ಸ್ ಎಲ್ಲ ಇದ್ದಾಗ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾರೆ ನೋಡಿರ್ತೀರಾ ನೀವೆಲ್ಲ ಪೇಪರ್ ಅಲ್ಲ ಬರುತ್ತೆ ಪಾಂಪ್ಲೇಟ್ಸ್ ಗಳು ಅದನ್ನೆಲ್ಲ ಡಿಸೈನ್ ಮಾಡ್ಕೋಬೇಕು ಅಂದಾಗ ನಾವು ಅದಕ್ಕೆ ಕೂಡ ಒಂದು ಬ್ಯಾಗ್ರೌಂಡ್ ಸೆಟ್ ಮಾಡ್ಕೋಬೇಕು ಅಂತಂದರೆ ಆ ಪೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಹೇಗೆ ಅಂದರೆ ಇಲ್ಲಿ ಪಿಕ್ಸಲ್ ಇತ್ತಲ್ಲ ಅದನ್ನು ಇಂಚಿಗೆ ಚೇಂಜ್ ಮಾಡ್ಕೊಳ್ಳಿ ಐ ಎನ್ ಅಂತ ಎರಡು ಕೂಡ ಸೇಮ್ ಇರಬೇಕು ಎರಡು ಕಡೆ ಚೇಂಜ್ ಆದಮೇಲೆ ಇಲ್ಲಿ ಥರ್ಟಿ ಸಿಕ್ಸ್ ಬೈ ಥರ್ಟಿ ಸಿಕ್ಸ್ ಇರಬೇಕು ಥರ್ಟಿ ಸಿಕ್ಸ್ ಮತ್ತು ಎರಡೂ ಕೂಡ ತರ್ಟಿ ಸಿಕ್ಸ್ ಇರಬೇಕು ಹೈಟ್ ಮತ್ತು ಬಿಡ್ತು ಚೇಂಜ್ ಮಾಡಿಕೊಂಡು ಓಕೆ ಎಂಟರ್ ಕೊಡಿ ಎಂಟರ್ ಕೊಟ್ಟ ಮೇಲೆ ಸೊ ನೋಡಿ ಈ ಥರ ಆಗುತ್ತೆ ಸೊ ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳಿ ಹೇಗೆ ಅಂದರೆ ಕಂಟ್ರೋಲ್ ಇಟ್ಕೊಂಡು ಸ್ಕ್ರಾಲ್ನ ಮೂವ್ ಮಾಡಿದ್ರೆ ಇದು ಝೂಮ್ ಔಟ್ ಆಗುತ್ತೆ ಸೊ ಇಲ್ಲಿ ಸೊ ಇದು ಬ್ಯಾ ನೋಡಿ ಇದು ಪೋಸ್ಟರ್ಸ್ಗೆ ಪಾಂಪ್ಲೆಟ್ಸ್ಗೆಲ್ಲ ಡಿಸೈನ್ ಮಾಡ್ಕೋಬೇಕು ಅಂದಾಗ ನೀವು ಈ ಥರ ಪೇಜ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ಗೊತ್ತಾಯ್ತಲ್ವ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಎರಡು ಇರಬೇಕು ಹೈಟ್ ಮತ್ತು ವಿಡ್ತು ಸೊ ಅದು ಇಂಚಸ್ಸಲ್ಲಿ ಇರಬೇಕು ಸೊ ಯುನಿಟ್ಸು ಇಂಚಸ್ಸಲ್ಲಿ ಇಂಚಸಲ್ಲಿ ಇರಬೇಕು ಸೊ ಈಗ ನಾನು ಇಲ್ಲೂ ಕೂಡ ನಾನು ಬರ್ಕೋಬೇಕಂದ್ರೆ ಬರ್ಕೋಬೋದು ಬ್ಯಾ ಒಂದು ಬ್ಯಾಗ್ರೌಂಡ್ ಹಾಕ್ಕೋಬೋದು ವೈಟ್ ಬ್ಯಾಕ್ ಗ್ರೌಂಡ್ ಹಾಕ್ಕೊಂಡು ಅದಕ್ಕೆ ಸೊ ಅವಾಗ್ಲೇ ಹೇಳಿದಂಗೆ ಏನಾದರೂ ಬರ್ಕೋಬೋದು ಸೊ ಇದು ಪೋಸ್ಟರ್ ಅಂದಿದ ತಕ್ಷಣ ನಾನಿಲ್ಲಿ ಐ ಎಲ್ ಪಿ ಟೆಕ್ಸ್ಟ್ನ ಬರ್ಕೊತೀನಿ ನೆಕ್ಸ್ಟು ಎ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ನಾನು ರಿಸೈಸ್ ಮಾಡ್ಕೊತೀನಿ ದೊಡ್ಡ ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನೀವು ಕಲರ್ ಕೊಡ್ಬೋದು ಸೊ ಮತ್ತೆ ನಾನು ಟೆಕ್ಸ್ಟ್ ಬರ್ಕೊತೀನಿ ಐ ಎಲ್ ಪಿ ಆನ್ಲೈನ್ ಟ್ರೈನಿಂಗ್ ಅಂತ ನಾನು ಸುಮ್ಮನೆ ರ್ಯಾಂಡಮ್ ಆಗೇನೋ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸುಮ್ಮನೆ ಕಲ್ ರ್ಯಾಂಡಮ್ ಆಗಿ ಸ್ವಲ್ಪ ಶೇಪ್ಸ್ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ನೀವು ನನ್ನ ಆಪ್ಷನ್ಸ್ ನನ್ನ ಕಳೆದ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಸೊ ಆ ಒಂದು ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಇಷ್ಟ ಬಂದ ಥರ ನೀವು ಪೋಸ್ಟರ್ಸ್ ಪಾಂಪ್ಲೆಟ್ ಡಿಸೈನ್ಸ್ ಮಾಡ್ಕೋಬೋದು ಸೊ ಇದನ್ನು ನಾನು ಡಿಸೈನ್ ಮಾಡಿಕೊಂಡು ಈಗ ಫೈಲ್ ಹೋಗಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರಾಪರ್ಟೀಸಲ್ಲಿ ಸೊ ಇಲ್ಲೇ ಇದೆ ನಾನು ಇದನ್ನ ಬ್ಯಾಕ್ ಬೇಕಂದರೆ ಬೇಕಂದ್ರೆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಬೋದು ಸೊ ಈಗ ಇದನ್ನು ಸೇವ್ ಮಾಡ್ಕೊತೀನಿ ಸೊ ಸೇವ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ಸೇವ್ ಓಕೆ ಈಗ ಸೇವ್ ಆಗಿದೆ ಸೊ ಇಷ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಡಾಕ್ಯುಮೆಂಟ್ ಪ್ರಾಪರ್ಟೀಸಲ್ಲಿ ಮೂರು ಥರ ಹೇಳ್ಕೊಟ್ಟೆ ಎ ಫೋರ್ ಶೀಟ್ಸ್ ತಗೋ ನೀವು ಎ ಫೋರ್ ಪೇಜ್ನ ಸೆಟ್ ಮಾಡ್ಕೊಂಡಾಗ ಕಾರ್ಡ್ಸ್ನ ಡಿಸೈನ್ ಕಾರ್ಡ್ಸ್ನ ಡಿಸೈನ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು ಬರ್ಡೇ ಕಾರ್ಡ್ಸ್ ಅಥವಾ ಗ್ರೀಟಿಂಗ್ ಕಾರ್ಡ್ಸ್ನ ಅದೇ ಥರ ಅದರಲ್ಲಿ ನೀವು ಟೂ ಡಿ ತ್ರೀ ಟು ಡಿ ಕಾರ್ಟೂನೆಲ್ಲ ನೀವು ಆ ಥರ ಎ ಫೋರಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಕಸ್ಮಾತ್ ನೀವೇನಾದ್ರೂ ಪಾಂಪ್ಲೆಟ್ ಡಿಸೈನಿಂಗ್ ಅಥವಾ ಪೋಸ್ಟರ್ ಡಿಸೈನ್ ಏನೋ ಮಾಡ್ತಾ ಇದ್ದರೆ ನೀವು ಈ ಒಂದು ಪೇಜ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಇಂಚಸ್ಗೆ ಹೋಗಿ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಕೊಡಬೇಕಾಗುತ್ತೆ ಹೈಟ್ ಮತ್ತೆ ಬಿಟ್ಟು ಸೊ ಅವಾಗ ಈ ಥರ ಒಂದು ಆಪ್ಷನ್ ಬರುತ್ತೆ ನಿಮಗೆ ಪೇಜು ಆಮೇಲೆ ನೀವೇನಾದರೂ ಈ ವಾಲ್ಪೇಪರ್ ಮಾಡ್ಕೊಡ್ತಾ ಇರ್ತೀರ ಅವಾಗ ನೀವು ಅದನ್ನು ಪಿಕ್ಸಲಲ್ಲಿ ಇಟ್ಕೋಬೇಕಾಗುತ್ತೆ ಇಮೇಜಸ್ ಎಲ್ಲ ನೀವೇನಾದರೂ ಎಡಿಟ್ ಮಾಡ್ಕೊತಿದ್ದ ಅಂದಾಗಲೂ ಇಮೇಜ್ ಪಿಕ್ಸಲಲ್ಲಿ ಇಟ್ಕೊಬೇಕಾಗುತ್ತೆ ಯಾಕಂದರೆ ಆವಾಗ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಪ್ರಿಂಟಿಗೆ ಕೊಟ್ಟಾಗೆಲ್ಲ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ ಸೊ ಇದು ನಾನು ಡಾಕ್ಯುಮೆಂಟ್ ಪ್ರಾಪರ್ಟೀಸಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು ಈಗ ನೆಕ್ಸ್ಟ್ ಏನಂದರೆ ಇದನ್ನು ನಾವು ಇಂಪೋರ್ಟ್ ಟು ಪಿ ಡಿ ಎಫ್ ಫೈಲ್ಸ್ ಅಂತ ಪಿ ಡಿ ಎಫ್ ಫಾರ್ಮ್ಯಾಟ್ ಅಂತ ಹೇಳಿ ಹೇಳಿದೆ ಅಲ್ವಾ ಸೊ ಏನಿದು ಪಿ ಡಿ ಎಫ್ ಅಂತಂದರೆ ಏನಕ್ಕೆ ಇದು ಪಿ ಡಿ ಎಫ್ ಬೇಕಾಗುತ್ತೆ ಅಂತಂದರೆ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತ ಹೇಳ್ತೀವಿ ಅದನ್ನು ಯಾಕಂದರೆ ಇವಾಗ ನಾವು ಏನೇ ಡಿಸೈನ್ ಮಾಡಿದ್ರು ಮಾಡಿದ್ಮೇಲೆ ನಾವು ಅದನ್ನು ಪ್ರಿಂಟಿಗೆ ಕೊಡಬೇಕಾಗುತ್ತೆ ಅಥವಾ ಒಬ್ರಿಗೆ ಕಳಿಸ್ಬೇಕಾಗುತ್ತೆ ಪ್ರಿಂಟಿಗೆ ಕೊಡಲಿಲ್ಲ ಅಂದ್ರೂ ಏನೋ ಕ ಈ ಥರ ಡಿಸೈನ್ ಅಂತ ತೋರಿಸ್ಬೇಕಾಗುತ್ತೆ ಅದನ್ನು ಹೆಂಗೆ ಮಾಡ್ತೀವಿ ನಾವು ಇಮೇಲಲ್ಲಿ ಕಳಿಸ್ತೀವಲ್ವ ಮೇಲ್ ಮಾಡ್ತೀವಿ ಸೊ ಅದನ್ನು ಮಾಡಬೇಕು ಅಂದಾಗ ನಾವು ಆ ಫೈಲನ್ನ ನೀವೇನಾದರೂ ಪಿ ಎನ್ ಜಿಗೆ ಕನ್ವರ್ಟ್ ಮಾಡಿಲ್ಲ ಅಂತಂದರೆ ಅದು ಓಪನೇ ಆಗೋಲ್ಲ ನೀವು ಏನು ಮೇಲ್ ಮಾಡಿರ್ತೀರ ಯಾರಕ ಕಳಿಸಿರ್ತೀರ ಅದು ಓಪನ್ ಆಗಲ್ಲ ಯಾಕಂದರೆ ಆ ಫಾರ್ಮ್ಯಾಟ್ ಸಪೋರ್ಟ್ ಮಾಡ್ತಿರಲ್ಲ ಅವ್ರ ಕಂಪ್ಯೂಟ್ರಲ್ಲಿ ಸೊ ಹಾಗಾಗಿ ನೀವು ಇದನ್ನು ಪಿ ಎನ್ ಜಿಗೆ ಕನ್ವರ್ಟ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನೀವಿಷ್ಟು ಕಷ್ಟಪಟ್ಟು ಡಿಸೈನ್ ಮಾಡಿದ್ದು ಅವ್ರು ಓಪನ್ ಮಾಡ್ಕೊಂಡು ನೋಡೋಕ್ಕಾಗಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಇದು ಪಿ ಎನ್ ಜಿಲಿ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಅಂದರೆ ಪಿ ಎನ್ ಜಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಸೊ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ಫೈಲಿಗೆ ಬಂದು ನೀವು ಎಕ್ಸ್ಪೋರ್ಟ್ ಪಿ ಎನ್ ಜಿ ಇಮೇಜ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸ್ತಾ ಇದೆ ಸೊ ಇಲ್ಲಿ ಡ್ರಾಯಿಂಗ್ ಸೆಲೆಕ್ಷನ್ ಕಸ್ಟಮ್ ಅಂತೆಲ್ಲ ಇದೆ ಪೇಜ್ ಅಂತ ಸೊ ಇದೇನಂದರೆ ಈಗ ನಾನು ಈ ಒಂದು ಏನೋ ಡಿಸೈನ್ ಮಾಡ್ಕೊಂಡಿದ್ದೀನಲ್ವ ಪಾಂಪ್ಲೆಟು ಫುಲ್ಲು ನನಗೆ ಬೇಕು ಪೇಜ್ನ ನಾನು ಏನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಪೇಜಿಗೆ ಹೋಗಿ ಸೊ ಇದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ ಆಪ್ಷನ್ಸ್ ಎಲ್ಲ ಎಷ್ಟಿರುತ್ತೋ ಅಷ್ಟಷ್ಟೇ ಇರಲಿ ಜೊತೆಗೆ ಅದ್ರ ಕೆಳಗಡೆ ಇಲ್ಲಿ ಫೈಲ್ ನೇಮ್ ಅಂತ ಇದೆ ಸೊ ಫೈಲ್ ನೇಮ್ ಕೂಡ ನಾವು ಎಲ್ಲಿಗೆ ಬೇಕೋ ಅಲ್ಲಿ ಅದು ತೊಗೊಂಡಿರುತ್ತೆ ಬಿಕಾಸ್ ನಾವು ಮುಂಚೆನೇ ಸೇವ್ ಮಾಡ್ಕೊಂಡಿರ್ತೀವಲ್ವ ಬ್ಯಾ ಡೆಸ್ಕ್ಟಾಪಲ್ಲಿ ಸೊ ಅಲ್ಲಿಗೆ ಅಲ್ಲಿಗೆ ಇರುತ್ತೆ ಅದು ಸೊ ನೆಕ್ಸ್ಟು ಈಗ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ ನಾನು ಸೊ ನಾನಿಲ್ಲಿ ಪೇಜಿಂದ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನೋಡಿ ಇವಾಗ ಸೊ ರಿಪ್ಲೇಸ್ ಮಾಡಬೇಕಂತ ಕೇಳ್ತದೆ ರಿಪ್ಲೇಸ್ ಅಂತ ಕೊಡ್ತೀನಿ ಸೊ ರಿಪ್ಲೇಸ್ ಆಗಿದೆ ಸೊ ನೋಡಿ ಈಗ ಟೋಟಲ್ ಆಗಿ ಫುಲ್ ಪೇಜ್ನ ಅದು ಇಮೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ ಅಥವಾ ಪ್ರಿಂಟಿಗಾದರೂ ಕೊಡ್ಬೋದು ಅಥವಾ ನೀವು ಬೇರೆ ಯಾರಿಗಾದರೂ ಕಳಿಸೋದಕ್ಕೆ ಪಿ ಎನ್ ಜಿ ಫಾರ್ಮ್ಯಾಟಲ್ಲಿ ಅದು ಸೇವ್ ಆಗಿರುತ್ತೆ ಸೊ ನೆಕ್ಸ್ಟು ನೀವು ಈ ಸೆಲೆಕ್ಷನ್ ಏನು ಅಂತಂದರೆ ಈ ಒಂದು ಪೇಜಲ್ಲಿ ನೀವೇನೋ ಬರ್ಕೊಂಡಿರ್ತೀರಲ್ವಾ ಟೆಕ್ಸ್ಟ್ ಆಗಿರ್ಬೋದು ಆಬ್ಜೆಕ್ಟ್ ಆಗಿರ್ಬೋದು ಪರ್ಟಿಕ್ಯುಲರಾಗಿ ಅದೇ ಬೇಕು ಅಂದರೆ ನೋಡಿ ನಾನು ಐ ಎಲ್ ಪಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಸೆಲೆಕ್ಷನ್ಗೆ ಹೋಗಿದೆ ಆಗಲೇ ಈಗ ನಾನು ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ ಸೊ ಎಕ್ಸ್ಪೋರ್ಟ್ ಅಂತ ಕೊಟ್ಟಾಗ ಸೊ ನೋಡಿ ಬರೀ ಐ ಎಲ್ ಪಿ ಅನ್ನೋದು ಮಾತ್ರನೇ ಅದು ಕಾಣಿಸ್ತದೆ ಅದು ಬರೀ ಐ ಎಲ್ ಪಿ ಅನ್ನೋದು ಮಾತ್ರ ಅದು ಬಂದಿದೆ ಸೊ ನಾವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮಾತ್ರ ಅದು ತೊಗೊಳುತ್ತೆ ಇನ್ನು ಮಿಕ್ಕಿದೆಲ್ಲ ಹಾಗೆ ಬಿಡುತ್ತೆ ಅಕಸ್ಮಾತ್ ನೀವೇನಾದರೂ ಒಂದು ಏನೋ ಡಿಸೈನ್ ಮಾಡಿರ್ತೀರಾ ಅದರಲ್ಲಿ ಕೆಲವೊಂದು ಮಾತ್ರ ಪ್ರಿಂಟಿಗೆ ಬೇಕಾಗುತ್ತೆ ಅಂದಾಗ ಈ ಥರ ಸೆಲೆಕ್ಷನ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಪೇಜ್ ಕಂಪ್ಲೀಟಾಗಿ ನೀವು ಫುಲ್ ಪೇಜ್ ಬೇಕು ಅಂದಾಗ ಪೇಜ್ಗೆ ಹೋಗಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಕೊಡಿ ಸೊ ಅರ್ಥ ಆಯ್ತಲ್ಲ ಈಗ ನಾನು ಹೇಗೆ ಮಾಡಿದೆ ಅಂತ ಅದ್ರ ಜೊತೆಗೆ ನೀವು ಇಲ್ಲಿ ಪಿಕ್ಸ್ ಇಮೇಜ್ ಸೈಜಲ್ಲಿ ಪಿಕ್ಸಲ್ ಅಂತ ಇದೆ ಅಕಸ್ಮಾತ್ ನೀವೇನಾದರೂ ಇವಾಗ ಟಿ ಶರ್ಟ್ ಪ್ರಿಂಟ್ ಮಾಡ್ಕೊ ಟಿ ಶರ್ಟ್ಗೆ ಪ್ರಿಂಟ್ ಮಾಡ್ಕೊತಿರ್ತೀರಾ ಅಂದಾಗ ಅಥವಾ ಏನಾದರೂ ಇಮೇಜ್ನ ಏನಾದರೂ ಡಿಸೈನ್ ಮಾಡ್ತಿರ್ತೀರಾ ಅಂದಾಗ ಈ ಪಿಕ್ಸಲ್ನ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಪಿಕ್ಸಲ್ನ ನೀವು ಹನ್ ನೈಂಟಿ ಸಿಕ್ಸ್ ಅದು ಡಿಫಾಲ್ಟ್ ಆಗಿರುತ್ತೆ ನೀವು ಬೇಕಾದರೆ ಒನ್ ಫಿಫ್ಟಿ ಮಾಡ್ಕೊಳ್ಳಿ ಇಲ್ಲ ತ್ರೀ ಹಂಡ್ರೆಡ್ ಕೊಡ್ಕೋಬೋದು ಸೊ ದಟ್ ಅವಾಗ ಕ್ಲಾರಿಟಿ ಇನ್ನೂ ಪಿಕ್ಸಲ್ ಜಾಸ್ತಿಯಾಗಿ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅವಾಗ ಅದು ಸ್ವಲ್ಪ ಫೈ ಸೈಜು ಜಾಸ್ತಿ ತೊಗೊಳುತ್ತೆ ಕ್ಲಾರಿಟಿ ಬೇಕು ಅಂದಾಗ ನೀವು ಒಂದು ಸ್ವಲ್ಪ ಪಿಕ್ಸಲ್ಸು ಜಾಸ್ತಿ ಮಾಡ್ಕೊಳ್ಳಿ ಒನ್ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಒಳಗಡೆ ಎಷ್ಟಾದರೂ ಇಟ್ಕೊಳ್ಳಿ ಸೊ ಇದು ನಾನು ನಿಮಗೆ ಫಸ್ಟ್ ಟಾಪಿಕಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು ಸೊ ನೆಕ್ಸ್ಟ್ ಯಾವುದು ಅಂದರೆ ಒಂದು ಪಿ ಡಿ ಎಫ್ ಫೈಲ್ನ ಹೇಗೆ ನಾವು ಇಂಕ್ಸ್ಕೇಪಲ್ಲಿ ತೊಗೊಂಡು ಅದು ಕೂಡ ಹೇಗೆ ಎಡಿಟ್ ಮಾಡಿಕೊಂಡು ಬೇರೆ ಥರ ಡಿಸೈನ್ ಮಾಡ್ಕೋಬಹುದು ಅಂತ ಇದು ತುಂಬ ಯುನೀಕ್ ಆಗಿರೋ ಆಪ್ಷನ್ ಇನ್ಸ್ಕೇಪಲ್ಲಿದೆ ಪಿ ಡಿ ಎಫ್ ಫೈಲ್ ಅಂದರೆ ಪಿ ಡಿ ಎಫ್ ಅಂತಂದರೆ ಅದನ್ನು ಎಡಿಟೇ ಮಾಡೋಕ್ಕಾಗಲ್ಲ ವರ್ಡ್ ಥರ ನಾವು ಎಡಿಟ್ ಮಾಡ್ಕೊಳೋಕ್ಕಾಗಲ್ಲ ಇಮೇಜ್ ತರನೇ ಅದು ಯಾಕಂದ್ರೆ ಅದ್ರಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ ಪಿ ಡಿ ಎಫ್ ಫೈಲ್ನ ಆ ಪಿ ಡಿ ಎಫ್ ಫೈಲ್ನೂ ಸಹ ನೀವು ಇಂಕ್ಸ್ಕೇಪಲ್ಲಿ ನೀವು ಎಡಿಟ್ ಮಾಡ್ಕೊಂಡು ಬೇರೆಯೇ ಡಿಸೈನ್ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಈಗ ನಾನು ಇಂಕ್ಸ್ಕೇಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಪಿ ಡಿ ಎಫ್ ಯಾ ನನ್ನ ಹತ್ರ ಒಂದು ಪಿ ಡಿ ಎಫ್ ಡಾಕ್ಯುಮೆಂಟ್ ಇದೆ ಪಿ ಡಿ ಎಫ್ ಡಾಕ್ಯುಮೆಂಟ್ಗೆ ಹೋಗಿ ಸೊ ಅದನ್ನು ನಾನು ಇಲ್ಲಿ ಡ್ರ್ಯಾಗನ್ ಡ್ರಾಪ್ ಮಾಡ್ತೀನಿ ಅದನ್ನು ತೊಗೊಂಬಂದು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ ತಕ್ಷಣ ಇಲ್ಲಿ ಪಿ ಡಿ ಎಫ್ ಪಿ ಡಿ ಎಫ್ ಇಂಪೋರ್ಟ್ ಸೆಟ್ಟಿಂಗ್ಸ್ ಕೇಳ್ತಾ ಇದೆ ಸೊ ಇಲ್ಲಿ ನನ್ನ ಹತ್ರ ಆ ಒಂದು ಡಾಕ್ಯುಮೆಂಟಲ್ಲಿ ಸಿಕ್ಸ್ಟೀನ್ ಪೇಜಸ್ ಇದೆ ಸೊ ಅದು ಕೇಳ್ತಾ ಇದೆ ಯಾವ ಪೇಜ್ ನೀವು ಮಾಡಬೇಕು ಅಂತ ನೋಡಿ ನೀವು ಇದನ್ನು ಸೆಲ್ ಬೇರೆ ಕೊಟ್ಟಿದ ತಕ್ಷಣ ಅದು ಅದು ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಒಂದು ಸೆವೆಂತ್ ಪೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಇದೆಲ್ಲ ಏನೇನು ಸೆಟ್ಟಿಂಗ್ಸ್ ಇದೆ ಹಾಗೆ ಇರಲಿ ಓಕೆ ಅಂತ ಕೊಡ್ತೀನಿ ಸೊ ದಟ್ ನೋಡಿ ಈಗ ಅದು ಬಂದಿದೆ ಆ ಒಂದು ಪರ್ಟಿಕ್ಯುಲರ್ ಪೇಜ್ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದು ಬಂದಿದೆ ಸೊ ಅದನ್ನು ನೀವು ಈಗ ಚೇಂಜ್ ಮಾಡ್ಕೋಬೋದು ಹೇಗೆ ಅಂದರೆ ಆ ಸೆಲೆಕ್ಟ್ ಮಾಡಿಕೊಂಡು ಆಬ್ಜೆಕ್ಟಿಗೆ ಹೋಗಿ ಅನ್ಗ್ರೂಪ್ ಮಾಡಿ ಅನ್ಗ್ರೂಪ್ ಮಾಡಿ ಸೊ ದಟ್ ಇಲ್ಲಿ ಏನೇನು ಟೆಕ್ಸ್ಟ್ ಇದೆ ಆಬ್ಜೆಕ್ಟ್ಸ್ ಇದೆ ಇಮೇಜಸ್ ಎಲ್ಲ ಇದೆ ಅದೆಲ್ಲ ಅನ್ಗ್ರೂಪ್ ಆಗುತ್ತೆ ಸೊ ಈಗ ನಾನು ಅದನ್ನು ಸೊ ಈಗ ಝೂಮ್ ಇನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಅದೇ ಎಲ್ಲ ಸಪ್ರೇಟಾಗಿ ಆಗಿ ಅನ್ಗ್ರೂಪ್ ಆದ್ಮೇಲೆ ಈ ಇಮೇಜಸೇ ನೀವು ಸೆಲೆಕ್ಟ್ ಆರಾಮ ಅದನ್ನೇ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ನಾನು ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಅದು ಕಲರ್ ಚೇಂಜ್ ಮಾಡ್ಕೋಬೋದು ನೀವು ನೋಡಿ ಕಲರ್ಸ್ ಚೇಂಜ್ ಮಾಡ್ಕೋಬೋದು ಆಮೇಲೆ ಈ ಒಂದು ಟೆಕ್ಸ್ಟನ್ನೇ ನೀವು ಸಪ್ರೇಟಾಗಿ ಸೊ ಈ ಟೆಕ್ಸ್ಟನ್ನೇ ನೀವು ಈ ಥರ ಎಡಿಟ್ ಮಾಡ್ಕೋಬೋದು ಓಕೆನಾ ಸೊ ನೋಟ್ಸ್ ಥರ ನೋಡಿ ಈ ಥರ ಚೇಂಜ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಇಮೇಜಸ್ ಎಲ್ಲ ಇದೆ ಸೊ ಇದಕ್ಕೆ ಬ್ಯಾಕ್ಗ್ರೌಂಡ್ ನೀವು ಬೇರೆ ಕಲರ್ ಹಾಕೋಬೋದು ಟೆಕ್ಸ್ಟ್ ಎಲ್ಲ ನೀವು ಬೇರೆ ಬೇರೆ ಫಾರ್ಮ್ ನೋಟ್ಸ್ ಥರ ಕನ್ವರ್ಟ್ ಆಗಿದೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಇದನ್ನು ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ನೀವು ಟೆಕ್ಸ್ಟ್ ಆದರೂ ಎಡಿಟ್ ಮಾಡ್ಕೋಬೋದು ಇಮೇಜಸ್ ಆದರೂ ಎಡಿಟ್ ಮಾಡ್ಕೋಬಹುದು ಶೇಪ್ಸ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು ಆಬ್ಜೆಕ್ಟ್ಸ್ದು ಸೊ ಈ ಥರ ಪಿ ಡಿ ಎಫ್ ಫೈಲ್ನೂ ಕೂಡ ನಾವು ಇಂಕ್ಸ್ಕೇಪ್ ಟೂಲಲ್ಲಿ ಯೂಸ್ ಮಾಡಿಕೊಂಡು ಅದು ಕೂಡ ಬೇರೆ ಡಿಸೈನ್ನ ಮಾಡ್ಕೋಬೋದು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು